ಎಲ್ಲರಿಗೂ ನಮಸ್ಕಾರ ಅಂದರೆ ನಾವು ಶ್ರೀಕಾಂತ್ ಅಣ್ಣ ನಾವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಮೂರು ಜನ ನಂಬ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಶ್ರೀಕಾಂತ್ ಅಣ್ಣ ಒಂದು ಕನ್ನಡದ ಜನ ಇನ್ನೊಂದು ನಾನು ಯಾವಾಗೂ ಹೇಳೋ ಹಾಗೆ ಈ ಬಂಡಿ ಮಾಕಾಳಮ್ಮ ಬಿಟ್ಟರೆ ಕನ್ನಡ ಮಾಧ್ಯಮ ಇಲ್ಲೇ ಗೊತ್ತಾಗುತ್ತೆ ಇಷ್ಟು ಕ್ಯಾಮ್ರಾಗಳು ಥ್ಯಾಂಕ್ ಯು ಈ ಸಪೋರ್ಟ್ಗೆ ಉಫಿಸರ್ ಉಪಿಸರ್ಗೆ ಹದಿನೈದು ವಯಸ್ಸಿಗೆ ಸರ್ ನನ್ನ ಮೈ ಮೇಲೆ ಬಂದಿದ್ದು ಅಂತ ಹೇಳ್ಬೋದು ಮನೆಯವರೆಲ್ಲ ಮಗ ಹುಚ್ಚಾಗೋದ ಅಂತ ಬಿಟ್ಬಿಟ್ಟಿದ್ರು ನನ್ನ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು ಅಮ್ಮನ ಶಾಲು ರೋಗ ಎಲ್ಲ ತೊಗೊಂಡೋಗಿ ಪ್ಯಾಂಟ್ಗಳು ಹೊಲಿಸ್ಬಿಡ್ತಿದ್ದೆ ನೀವು ಸ್ಕ್ರೀನ್ ಮೇಲೆ ಮಾಡಿದ್ನೆಲ್ಲ ರೋಡ್ ಮೇಲೆ ಮಾಡಿದ್ದೀನಿ ನಾನು ತುಂಬ ಅನುಭವಿಸಿದ್ದೀನಿ ಆ ಕಾಲಕ್ಕೆ ಬಟ್ ಆ ಹುಚ್ಚು ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದು ಕೂರಿಸಿದೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಇನ್ಸ್ಪಿರೇಷನ್ಗೆ ನೀವು ಉಪೇಂದ್ರ ಸಿನ್ಮಾಲ್ ಗೋಪಾಲಂಗೆ ಒಂದು ಮಾತು ಹೇಳ್ತೀರಿ ಸೈಕಲಲ್ಲಿ ಹೊಡೆದು ನೀನು ಹಿಂಗೆ ಸೈಕಲ್ ತುಳ್ಕೊಂಡು ಅಲೀತಿದ್ರೆ ಯಾರೋ ನಿನ್ನ ಮೂಸಲ್ಲ ಹೋಗಿ ಕೆಲಸ ಮಾಡು ಎಲ್ಲ ನೀನು ಹಿಂದೆ ಇರ್ತಾರೆ ಅಂತ ಅದು ನೀವು ನನಗೆ ಹೇಳ್ದಂಗಿತ್ತು ಅಲ್ಲಿಂದ ಕೆಲಸ ಮಾಡ್ಕೊಂಬಂದೆ ಅದು ಇಲ್ಲಿವರೆಗೂ ತಂದು ನಿಮ್ಮ ಪಕ್ಕ ಕೂರ್ಸು ಹಾಗೆ ಮಾಡಿದೆ ಥ್ಯಾಂಕ್ ಯು ಅಣ್ಣ ಇನ್ನು ಶ್ರೀಕಾಂತ್ ಸರ್ ಅಶ್ವಮಿ ಯಾಗಕ್ಕೆ ಕುದುರೆ ಬಿಟ್ಟಿದ್ದಾರೆ ಸರಿ ಜೋರ ಕಾಳೆ ಊದ್ತಾರೆ ಯು ಅಂಡೈನ ತುಂಬ ಹೈ ಲೆವೆಲ್ ಪಬ್ಲಿಸಿಟಿ ಮಾಡೋದವ್ರಿಗೆ ಗೊತ್ತು ಆಲ್ ದ ಬೆಸ್ಟ್ ಅಣ್ಣ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್